ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಯಶೋದಾ ಪೂಜಾರಿ ಉಕ್ರೇನ್ನ ಯುದ್ಧ ಪ್ರದೇಶಗಳಲ್ಲಿ ತಂಗಿರುವಂತ ಭಾರತೀಯರನ್ನ ತಾಯ್ನಾಡಿಗೆ ವಾಪಸ್ ಕರೆತರಲು 3 C-17 ಏರ್‌ಕ್ರಾಫ್ಟ್ ಗಳು ಅಲ್ಲಿಗೆ ತೆರಳಿವೆ ಎಲ್ಲಾ ಭಾರತೀಯರನ್ನ ವಾಪಸ್ ಕರೆತರುವವರೆಗೂ ನಾವು ವಿಶ್ರಮಿಸೋದಿಲ್ಲ ಅಂತ ಹೇಳಿ ಭಾರತೀಯ ವಾಯುಪಡೆಯ ವೈಸ್ ಚೀಫ್ ಏರ್ ಮಾರ್ಷಲ್ ಸಂದೀಪ್ ಸಿಂಗ್ ಹೇಳಿದ್ದಾರೆ ರಷ್ಯಾದ ಸಶಸ್ತ್ರ ಪಡೆಗಳು ಉಕ್ರೇನ್ನ ಮಧ್ಯಪ್ರದೇಶಕ್ಕೂ ಕೂಡ ನುಗ್ಗಿಬಿಟ್ಟಿದೆ ಉಕ್ರೇನ್ನ ಕೇಂದ್ರ ಭಾಗದಲ್ಲಿ ಇರುವಂತ ಖೆರ್ಸಾನ್ ನಗರದ ಮೇಲೆ ಆಗಸದಿಂದಲೇ ತಮ್ಮ ಪಡೆಗಳು ಆಧಿಪತ್ಯವನ್ನ ಸಾಧಿಸಿವೆ ಅಂತ ಹೇಳಿ ರಷ್ಯಾ ರಕ್ಷಣಾ ಸಚಿವಾಲಯದ ವಕ್ತಾರ ಇಗೋರ್ ಕೊನಶನೋಕೋ ಟೆಲಿವಿಷನ್ ಮಾಧ್ಯಮದ ಮೂಲಕ ಈಗ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಉಕ್ರೇನ್ನ ಕಾರ್ಕಿವ್ ನಗರದ ಮೇಲೆ ರಷ್ಯಾದ ಸಶಸ್ತ್ರ ಪಡೆಗಳು ಇಳಿತಾ ಇದ್ದಂತೆ ನಮ್ಮ ಯೋಧರು ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಉಕ್ರೇನ್ ಸೇನೆ ಕೂಡ ಇದೀಗ ರಿಯಾಕ್ಟ್ ಮಾಡಿದೆ ಕಾರ್ಕಿವ್ ನಗರ ರಷ್ಯಾದ ಗಡಿ ಭಾಗದಲ್ಲಿತ್ತು ಇಲ್ಲಿ ಹೆಚ್ಚಾಗಿ ರಷ್ಯಾ ಮಾತನಾಡುವವರೇ ವಾಸವಾಗಿದ್ದಾರೆ ಈ ನಗರವು ಸುಮಾರು 14 ಲಕ್ಷ ಮಂದಿ ಜನಸಂಖ್ಯೆ ಹೊಂದಿದೆ ಡಿಕ್ಟೇಟರ್ ವ್ಲಾಡಿಮಿರ್ ಪುಟಿನ್ ಹೀಗೆಯೇ ಮುಂದುವರೆದ್ರೆ ರಾಜತಾಂತ್ರಿಕ ಮತ್ತು ಆರ್ಥಿಕ ದಿಗ್ಬಂಧನಗಳ ಮೂಲಕ ರಷ್ಯಾ ನಡುಗಡ್ಡೆಯಾಗಲಿದೆ ಅಂತ ಹೇಳಿ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಇದೀಗ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ ಈ ನಡುವೆ ಉಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಜೆಲೆನ್ಸ್ಕಿ ಜೊತೆ ಮಾತನಾಡಿರುವಂತ ಅಧ್ಯಕ್ಷ ಜೋ ಬೈಡನ್ ಅವರು ಯುದ್ಧ ಪರಿಣಾಮಗಳಿಗೆ ರಷ್ಯಾವನ್ನೇ ಕಾರಣೀಭೂತವನ್ನಾಗಿಸಲು ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಹೇಗೆ ಕಾರ್ಯಮಗ್ನವಾಗಿದೆ ಅನ್ನೋದನ್ನ ಮನದಟ್ಟುಪಡಿಸಿದ್ದಾರೆ ಇನ್ನು ಕಳೆದ ಗುರುವಾರ ಆರಂಭವಾಗಿರುವಂತ ಉಕ್ರೇನ್ ಮೇಲಿನ ರಷ್ಯಾದ ಅತಿಕ್ರಮಣದಿಂದಾಗಿ ರಷ್ಯಾದ ಮೇಲೆ ಅನೇಕ ದಿಗ್ಬಂಧನಗಳ ಬಿಗಿಯನ್ನ ಸಾಧಿಸಲಾಗಿದೆ ಅದು ವ್ಯಾಪಾರ ಮತ್ತು ಹಣಕಾಸು ದಂಡದ ರೂಪದಲ್ಲಿವೆ ಆಪಲ್ ಮತ್ತು ನೈಕ್ ಕಂಪನಿಗಳು ಈಗಾಗಲೇ ರಷ್ಯಾದಲ್ಲಿ ತನ್ನ ಉತ್ಪನ್ನಗಳ ಮಾರಾಟವನ್ನೇ ಸ್ಥಗಿತಗೊಳಿಸಿವೆ ರಷ್ಯಾ ಮೂಲಕ ಭಾರತೀಯರ ಸ್ಥಳಾಂತರಕ್ಕೆ ಕೂಡ ಅಸ್ತು ಅಂತ ಹೇಳಲಾಗಿದೆ ರಷ್ಯಾ ರಾಯಭಾರಿಯ ಮಹತ್ವದ ಹೇಳಿಕೆ ಭಾರತದಲ್ಲಿ ಪೆಟ್ರೋಲ್ ದರ ಈಗ ಲೀಟರ್ ಗೆ 150 ರಿಂದ 175 ರತ್ತ ಸಾಗಿದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಗಮನಿಸಬಹುದು ನೀವು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಈ ಯುದ್ಧದಿಂದ ನಮಗೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆ ಆಗುವಂತ ಲಕ್ಷಣಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯಾಗುವಂತ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ 150 ರಿಂದ 175 ರವರೆಗೂ ಕೂಡ ಪೆಟ್ರೋಲ್ ದರ ಏರಿಕೆಯಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಅಂತಾರಾಷ್ಟ್ರೀಯ ತೈಲ ಬೆಲೆಗಳು ಬ್ಯಾರೆಲ್ ಗೆ 100 USD ದಾಟಿದ ಕಾರಣ ಲೀಟರ್ ಗೆ ಸದ್ಯಕ್ಕೆ ಇರುವ 9 ರೂಪಾಯಿಯ ಅಂತರವನ್ನ ಕಡಿಮೆ ಮಾಡುವ ಸಲುವಾಗಿ ಮುಂದಿನ ವಾರ ರಾಜ್ಯ ಚುನಾವಣೆಗಳು ಮುಗಿದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗುವಂತ ಸಾಧ್ಯತೆ ಇದೆ ಇನ್ನು ಉಕ್ರೇನ್ ನಲ್ಲಿನ ಸಂಘರ್ಷ ಅಥವಾ ಪಾಶ್ಚಿಮಾತ್ಯ ದೇಶಗಳು ಪ್ರತಿಕಾರದ ನಿರ್ಬಂಧಗಳಿಂದ ಇಂಧನ ದೈತ್ಯ ದೇಶವಾದ ರಷ್ಯಾದಿಂದ ತೈಲ ಮತ್ತು ಅನಿಲ ಪೂರೈಕೆಗೆ ಅಡ್ಡಿ ಆಗಬಹುದು ಅನ್ನೋ ಆತಂಕದಿಂದ 2014 ಮಧ್ಯದ ನಂತರ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಗಳು ಬ್ಯಾರೆಲ್ಗೆ 110 USD ಮೇಲೇರಿದೆ ತೈಲ ಸಚಿವಾಲಯದ ಪೆಟ್ರೋಲಿಯಂ ಯೋಜನೆ ಮತ್ತು ವಿಶ್ಲೇಷಣಾ ಸೆಲ್ ಮಾಹಿತಿಯ ಪ್ರಕಾರ ಮಾರ್ಚ್ 1 ಭಾರತವು ಖರೀದಿಸುವ ಕಚ್ಚಾ ತೈಲದ ಬುಟ್ಟಿಯು ಪ್ರತಿ ಬ್ಯಾರೆಲ್ಗೆ 102 USD ಹೆಚ್ಚಿದ್ದು 2014 ಆಗಸ್ಟ್ ನಂತರದಲ್ಲಿನ ಅತ್ಯಧಿಕ ಬೆಲೆ ಆಗಬಹುದು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಈಗಾಗಲೇ ನಾವು ಕೊರೋನಾದಿಂದ ಸಾಕಷ್ಟು ರೀತಿಯ ಸಮಸ್ಯೆಯನ್ನ ಅನುಭವಿಸಿದಾಗಿದೆ ಇನ್ನೇನು ನಾವು ಸುಧಾರಿಸ್ತಾ ಇದೀವಿ ಅನ್ನೋ ಸಮಯದಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗಿರೋದ್ರಿಂದ ಹಾಗಾದ್ರೆ ಮುಂದೆ ಯಾವ ರೀತಿ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು ಪೆಟ್ರೋಲ್ ಬೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದ್ರೆ ಹೇಗೆ ಜೀವನವನ್ನ ಸಾಗಿಸೋದು ಅನ್ನೋ ಪ್ರಶ್ನೆ ಕೂಡ ಜನಸಾಮಾನ್ಯರಲ್ಲಿ ಎದ್ದು ಬಿಟ್ಟಿದೆ ನೋಡೋಣ ಏನೆಲ್ಲಾ ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ